ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ಒಳಗೆರೆದೊಡ್ಡಿ ಗ್ರಾಮದ ನಿಂಗಮ್ಮ ಬೊಮ್ಮೇಗೌಡ ಎಂಬುವವರಿಗೆ ಸೇರಿದ ಕಟಾವಿಗೆ ಬಂದಿದ್ದ ಬಾಳೆ ತೋಟಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ನಾಣ್ಣುಡಿಯಂತಾಗಿದೆ ಗ್ರಾಮದ ಲಿಂಗಮ್ಮ ಅವರ ಸ್ವಂತ ನಾಲ್ಕು ಎಕರೆ ಜಮೀನಿಗೆ ಹಾಕಿದ್ದ ಬಾಳೆ ತೋಟವು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಹಾಗೂ ಎರಡು ಪಂಪ್ಸೆಟ್ಗಳು ಹನಿ ನೀರಾವರಿಯ ಪೈಪ್ಗಳು ಸೇರಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹೆಚ್ಚು ರೂಪಾಯಿ ಹಣವು ನಷ್ಟವಾಗಿದ್ದು ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ಐ ಸಿದ್ದ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಾವು ಹಲಗೂರು ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಒಳಗೆರೆ ಒಳಗೆರೆದೊಡ್ಡಿ ಗ್ರಾಮ ನಾವು ನಾಲ್ಕು ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆದಿದ್ದು ಮೊದಲನೇ ಕಟಾವಿನಲ್ಲಿ ಬೆಂಕಿ ಹಣವುತ ಬಿದ್ದಿದ್ದು ಬೆಂಕಿ ಅನಾಹುತಿಯಿಂದ ಸುಮಾರು ಹತ್ತು ಲಕ್ಷದ ಎಂಬತ್ತೈದು ಸಾವಿರ ನಷ್ಟ ಆಗಿದ್ದು ಆದರೂ ಸುಧಾ ಸರ್ಕಾರ ನಮ್ಮ ಮೇಲೆ ಗಮನ ಕೊಡ್ತಾ ಇಲ್ಲ ಆದರೂ ಸುಧಾ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಲ ಮಾಡಿ ಬೆಳೆ ಬೆಳೆದರೂ ಫಲಕಾರಿಯಾಗಲಿಲ್ಲ ನಾವು ನಮ್ಮ ಜೀವನ ನಷ್ಟ ಆಗ್ತಾಯಿದೆ ಇದೆ ರೈತ ಸಾವು ಅಂತಂದರೆ ಇದೇ ಕಾರಣದಿಂದ ಸಾವನ್ನಪ್ಪಾನೆ ಆದರೂ ಸಹ ನಮಗೆ ದಿಕ್ಕಿಲ್ಲದ ಪ್ರದೇಶಗಳಂಗೆ ಆಗಿದ್ದೀವಿ ಈ ಸರ್ಕಾರ ಮನಸ್ಸು ಮಾಡಿ ನಮಗೆ ಪರಿಹಾರ ದೊರೆಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ